ಹೆಗ್ಗನಹಳ್ಳಿ ವಾರ್ಡಿನ ಕರೀಂ ಸಾಬ್ ಲೇಔಟ್ನಲ್ಲಿ ಇರುವ ವಿದ್ಯಾ ಸಾಂಸ್ಕೃತಿಕ ಶಾಲೆಯ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಉಂಟಾಗಿದ್ದು ಸರಿಯಾದ ಸಮಯಕ್ಕೆ ಸ್ಥಳೀಯರಿಂದ ಮಾಹಿತಿ ದೊರಕಿದ ಕಾರಣ ಆಗಬೇಕಾಗಿದ್ದ ಭಾರಿ ಅನಾಹುತವೊಂದು ದೇವರ ಕೃಪೆಯಿಂದ ತಪ್ಪಿದೆ। ಈ ಸಮಯದಲ್ಲಿ ಹೆಗ್ಗನಹಳ್ಳಿ ವಾರ್ಡಿನ ಜೈರಾಮು ನರಸಿಂಹ ಅವರು ಸ್ಥಳೀಯರು ಜೊತೆಗೂಡಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿ ಅಗ್ನಿಶಾಮಕ ವಾಹನವನ್ನು ಕರೆಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು। ಈ ತುರ್ತು ಸಂದರ್ಭದಲ್ಲಿ ದಾಸರಹಳ್ಳಿಯ ಶಾಸಕರು ಆದ ಆರ್ ಮಂಜುನಾಥ್ ಅವರು ಹಾಗೂ ಸ್ಥಳೀಯ ರಾಜಗೋಪಾಲ್ ನಗರದ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಬೆಂಕಿ ಅವಘಡದ ಜಾಗವನ್ನು ಪರಿಶೀಲಿಸಿ ಸ್ಥಳೀಯರಿಗೆ ಸಾಂತ್ವನ ಹಾಗೂ ಧೈರ್ಯವನ್ನು ಹೇಳಿ ಪರಿಸ್ಥಿತಿಯನ್ನು ಅವಲೋಕಿಸಿದರು। ಎಸ್ ಮಂಜುನಾಥ್, ಟಿವಿ 11 ಕನ್ನಡ। ಆಮೇಲೆ ಈ ತರ ಲಾಸ್ ಏನಾಯ್ತು ಅಂತ ನೀವು ನೋಡಿ।